ಸಚಿವ ಸಂಪುಟದಲ್ಲಿ ಎಲ್ಲರೂ ಗೊಂದಲ ಮಾಡ್ತೀರ ನನಗಿದೆ. ಹ್ಞೂನಪ್ಪ, ಆನಂದ್ ಸಿಂಗ್ ಸ್ವಲ್ಪ ಬೇಸರಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಅದಾದ ಎಮ್ ಟಿ ವಿ ನಾಗರಾಜು ನಂಗೆ ಬೇರೆ ಖಾತೆ ಬೇಕಿತ್ತು ಅಂತ ಹೇಳ್ತಾರೆ. ಯಾವುದು ಗೊಂದಲ ಅಲ್ಲ, ಅವ್ರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿದರೆ ಮುಖ್ಯಮಂತ್ರಿಗಳು ಸಮಾಧಾನ ಮಾಡಿದ್ದಾರೆ. ಗೊಂದಲ ಸಚಿವ ಸಂಪುಟದಲ್ಲಿ ಯಾವ ಗೊಂದಲವೂ ಇಲ್ಲ. ಕೆಲವರು ಒಬ್ಬರಿಗೆ ಇಬ್ಬರಿಗೆ ನಮ್ಗೆ ಬೇರೆ ಖಾತೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ, ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಬಗೆಹರಿಸ್ಕೋತಾರೆ. ಭಾಳ ವಿಶೇಷ ಏನಿಲ್ಲ ಇದರಲ್ಲಿ. ತುಂಬ ಸ್ಪಷ್ಟ, ಮೇಕೆದಾಟು ವಿಚಾರದಲ್ಲಿ ತಮಿಳ್ನಾಡು ನೋಡು, ಅವ್ರ ರಾಜಕಾರಣ ಅವ್ರು ಮಾಡ್ತಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಏನಿದೆ ಅದನ್ನು ಮಾಡಿಕೊಂಡು ನಾವು ಮೇಕೆದಾಟುನಲ್ಲಿ ಆ ಕಾರ್ಯಕ್ರಮ ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಯಾರು ಉಪವಾಸನಾರು ಮಾಡಲಿ, ನಮಗೆ ಸಂಬಂಧ ಇಲ್ಲ. ಅವರು ಅವರ ರಾಜಕಾರಣದಲ್ಲಿ ಅವ್ರ ತ ರಾಜ್ಯಕ್ಕೆ ಏನು ಅನುಕೂಲ ಆಗಬೇಕು ಅಂತ ಪೊಲಿಟಿಕಲ್ ಪಾರ್ಟಿಯಾಗಿ ಅವ್ರು ಯೋಚನೆ ಮಾಡ್ತಿರೋದು ನಾನು ತಪ್ಪಲ್ಲ. ಅವರು ಅವ್ರ ರಾಜ್ಯಕ್ಕೆ ಒಳ್ಳೇದಾಗೋದಿಕ್ಕಲ್ಲಿ ಪ್ರಯತ್ನ ಮಾಡಿ ಹೋರಾಟಗಳನ್ನಾಡಿ ಅಲ್ಲಿ ಪಾರ್ಟಿ ಕಟ್ಕೊಳ್ಳಿ. ಆದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಿನ ಬಗ್ಗೆನೂ ಅವ್ರು ಗಮನ ಇಟ್ಕೋಬೇಕು. ನಾನು ಇಲ್ಲ ಅಂತನಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳಿರೋ ಪ್ರಕಾರ ಮೇಕೆದಾಟು ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಏನಪ್ಪ ಈಗ ಹಾಸನ ಅಂತ ಜಿಲ್ಲೆನಲ್ಲಿ ರೇವಣ್ಣ, ಕುಮಾರಸ್ವಾಮಿ, ದೇವೇಗೌಡರನ್ನ ಶಕ್ತಿಯನ್ನು ಮೀರಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪ್ರೀತಮ್ ಗೌಡ ಎಮ್ ಎಲ್ ಎ ಆಗಿ ಅಲ್ಲಿ ಗೆದ್ದು ಬಂದಿದ್ದಾರೆ. ಮತ್ತು ಸತತವಾಗಿ ಅವ್ರ ಪ್ರಯತ್ನ ಸಂಘಟನೆ ಕಟ್ಟಬೇಕು ಅಂತ ನಡೀತಾ ಇರೋಂಥ ಸಂದರ್ಭದಲ್ಲಿ ದೇವೇಗೌಡರು ಹೋದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಶ್ರೀಯುತ ಬಸವರಾಜ ಬೊಮ್ಮಾಯಿ ಹೋಗಿರೋದು ಸಮಾಧಾನ ಅವ್ರಿಗೆ ತಂದಿಲ್ಲ. ಆದರೆ ಬಸವರಾಜ ಬೊಮ್ಮಾಯಿ ಹೋಗಿರೋದು ಜನತಾದಳದ ನಾಯಕರು ದೇವೇಗೌಡರು ಅಂತ ಹೋಗಿಲ್ಲ. ಈ ದೇಶದ ಮಾಜಿ ಪ್ರಧಾನಮಂತ್ರಿಯವರು, ಒಬ್ಬ ಹಿರಿಯ ರಾಜಕಾರಣಿ, ಒಬ್ಬ ರೈತ ನಾಯಕರಾಗಿದ್ದವರು, ಅವ್ರು ಒಳ್ಳೊಳ್ಳೆ ಕೆಲಸಗಳು ಏನು ಮಾಡಿದ್ರು ಅದನ್ನು ಇವರು ಧಾರೆ ಇರಲಿ ಆಶೀರ್ವಾದ ಮಾಡಲಿ ಅಂತ ಉದ್ದೇಶದಲ್ಲಿ ಹೋಗಿದ್ದಾರೆ. ಜನತಾದಳದ ನಾಯಕ ದೇವೇಗೌಡರು ಅಂತ ಹೋಗಿಲ್ಲ. ಅವ್ರು ಹೋಗಿದ್ದು ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಹಿರಿಯರಿದ್ದಾರೆ, ಹಿರಿಯ ರಾಜಕಾರಣಿಗಳ ಆಶೀರ್ವಾದ ತೊಗೊಂಬರ್ಬೇಕು ಅಂತ ಹೋಗಿದ್ದಾರೆ. ಇದನ್ನು ಪ್ರೀತಮ್ ಗೌಡ ಅವರನ್ನು ನಾವು ಹೇಳಿ ಒಪ್ಪಿಸ್ತೇವೆ. ಯಾವುದೇ ಕಾರಣಕ್ಕೂ ನಮ್ಮ ರಾಜಕಾರಣಕ್ಕೆ ಮುಖ್ಯಮಂತ್ರಿ ಶ್ರೀಯುತ ಬೊಮ್ಮಾಯಿ ಅವರು ದೇವೇಗೌಡರನ್ನು ಭೇಟಿ ಮಾಡೋದಕ್ಕೆ ಯಾವುದೇ ಬಿ ಜೆ ಪಿ ನಮ್ಮ ಚಟುವಟಿಕೆಗೆ ತೊಂದರೆ ಆಗಲ್ಲ. ಇದು ತುಂಬ ಸ್ಪಷ್ಟವಾಗಿ ಹೇಳ್ತೇವೆ.